ಕಳೆದ ಸೋಮವಾರ ಸಕ್ರೆನಾಡ್ನಲ್ಲಿ ನಡೆದ ಭೀಕರ ಹತ್ಯೆ ಇಡೀ ಜಿಲ್ಲೆಯನ್ನೇ ತಲ್ಲಣಗೊಳಿಸಿತ್ತು. ಹತ್ಯೆ ನಡೆದ ಕೇವಲ 24 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಅದಕ್ಕೆ ಕಾರಣ ಸಿಸಿಟಿವಿ ಕೊಟ್ಟಂತಹ ಚಿಕ್ಕ ಸುಳಿವು. ಈ ಬಗೆಗಿನ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಬರೋಣ. ಜೆಡಿಎಸ್ ಮುಖಂಡನ ಹತ್ಯೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು 24 ಗಂಟೆಗಳಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಆರೋಪಿಗಳ ಪತ್ತೆಗೆ ನೆರವಾಗಿದ್ದು ಸ್ಥಳೀಯ ಹೋಟೆಲ್ ಮುಂಭಾಗದ ಸಿಸಿಟಿವಿ ಫುಟೇಜ್. ಕೊಲೆಗೂ ಮುನ್ನ ಹೋಟೆಲ್ ಮುಂಭಾಗ ಆರೋಪಿಗಳ ಚಲನವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 3 ಬೈಕ್ನಲ್ಲಿ 5 ಜನರು ಬಂದು ಪ್ರಕಾಶ್ಗಾಗಿ ಕಾಯುತ್ತಾರೆ. ಮದ್ದೂರಿನ ಪ್ರವಾಸಿ ಮಂದಿರದಿಂದ ಪ್ರಕಾಶ್ ಹೊರಡುತ್ತಿದ್ದಂತೆ ಆರೋಪಿಗಳು ಅಲರ್ಟ್ ಆದರು. ಆಗ ಅಲ್ಲೇ ಕಾರ್ನ ಸೀಟ್ ಹೊಲಿಸಲು ಪ್ರಕಾಶ್ ಕಾರ್ ನಿಲ್ಲಿಸುತ್ತಿದ್ದಂತೆ ಬೈಕ್ನಲ್ಲಿ ಬಂದ 5 ಆರೋಪಿಗಳು ಕೃತ್ಯ ಎಸಗಿ ಅದೇ ಬೈಕ್ನಲ್ಲಿ ಬೆಂಗಳೂರು ಕಡೆಗೆ ಎಸ್ಕೇಪ್ ಆಗೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಬಂಧಿತರಾಗಿರುವ 4 ಆರೋಪಿಗಳನ್ನು ಮದ್ದೂರಿನ ಜೆಎಂಎಫ್ಸಿ ನ್ಯಾಯಾಲಯ ಜನವರಿ 3ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸ್ವಾಮಿಯನ್ನ ಮಂಡ್ಯದಲ್ಲಿ ಬಂಧನ ಮಾಡಿದರೆ ಪ್ರಸನ್ನ, ಯೋಗೇಶ್ ಮತ್ತು ಮುತೇಶ್ನನ್ನ ಆಂಧ್ರದ ಕಡಪದಲ್ಲಿ ಬಂಧಿಸಲಾಗಿದೆ. ಪ್ರಕಾಶ್ ಕೊಲೆಯು ತೊಪ್ಪನಹಳ್ಳಿಯ ರಾಜಕೀಯ ವೈಷಮ್ಯಕ್ಕೆ ನಡೆದಿದ್ದು ಎಲ್ಲ ಆರೋಪಿಗಳು ರೌಡಿಶೀಟರ್ಗಳಾಗಿದ್ದಾರೆ. ಇನ್ನು ತೊಪ್ಪನಹಳ್ಳಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಮುಂದುವರೆದಿದ್ದು ಕೊಲೆ ಮಾಡಿದವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದವರು ಎನ್ನಲಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಪೊಲೀಸ್ ಸರ್ಪಗಾವಲಿದ್ದರೂ 23ಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರ ಕುಟುಂಬಗಳು ಜೀವಭಯದಿಂದ ಊರು ಖಾಲಿ ಮಾಡಿವೆ. ಇತ್ತ ತೊಪ್ಪನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡ ಚಲುವರಾಯಸ್ವಾಮಿ, ಮಾಜಿ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ವಿ ರಾಮಕೃಷ್ಣ ಮೃತ ಪ್ರಕಾಶ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಮುಖ್ಯಮಂತ್ರಿಗಳೇ ಬಂದು ಹೋಗಿದ್ದಾರೆ. ಬಟ್ ಈ ಜಿಲ್ಲೆಯಲ್ಲಿ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ನನಗೂ ಅವತ್ತು ಮರ್ಡರ್ ಆದ ತಕ್ಷಣವೇ ಗೊತ್ತಾಗಿದೆ. ಒಂದು ವಾರ ಹತ್ತಿಸ್ದಲ್ಲೇ ಅನುಮಾನ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದು ಅಂತ. ಪಾಪ ನಮ್ಮ ಎಸ್ ಪಿ ಅವರು ಭಾಳ ದಕ್ಷರಿದ್ದಾರೆ, ಅವ್ರಿಗೆ ಅವ್ರು ಬೆನ್ನು ತಟ್ಕೋಬೇಕು. ಈ ಜವಾಬ್ದಾರಿನ ಉಸ್ತುವಾರಿ ಸಚಿವರು ತಗೋತಾರೋ ಎಸ್ ಪಿ ತಗೋತಾರೋ ಯಾರಿಗೆ ಕೊಡ್ತಾರೋ ಅಥವಾ ಯಾರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತಾರೋ ಮುಖ್ಯಮಂತ್ರಿಗಳೇ ಡಿಸೈಡ್ ಮಾಡಬೇಕು. ಏನು ಅವರೇ ಬಂದು ಹೋದ್ಮೇಲೆ ನಾವು ಇನ್ಯಾರಿಗೆ ದೂರು ಕೊಡುವಂಥದ್ದೇನಿಲ್ಲ. ಒಟ್ಟಾರೆ ಕೊಲೆ ಆರೋಪಿಗಳೇನೋ ಬಂಧನವಾದರು, ಆದರೆ ತೊಪ್ಪನಹಳ್ಳಿಯಲ್ಲಿ ಮಾತ್ರ ಇನ್ನೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಎಂ ಕೆ ಮೋಹನ್ ರಾಜ್, TV5 ಮಂಡ್ಯ.